ಅವಳೆಂದೂ ಊಹಿಸಿರಲಿಲ್ಲ ಅವನು ಹೀಗೆ ಇರಬಹುದು ಎಂದು. ಅವನ ನಿಜರೂಪ ಕಂಡು ಅದು ಅವಳಿಗೆ ಭಯಾನಕ ಅನಿಸಿತು. ಅವರಿಬ್ಬರು ಕಾಲೇಜಿನಲ್ಲಿ ಕೂಡಿ ಓದಿದವರು. ಸ್ನೇಹ ಪ್ರೇಮಕ್ಕೆ ತಿರುಗಿತು. ಹೆತ್ತವರ ಮಾತು ಕಿವಿಗೆ ಹಾಕಿಕೊಳ್ಳದಾಗದಷ್ಟು ಗಾಢವಾಗಿತ್ತು ಅವರಿಬ್ಬರ ಪ್ರೇಮ. ಅದು ನಿಜವಾದ ಪ್ರೇಮವಾಗಿರಲಿಲ್ಲ, ಬದಲಾಗಿ ಅದೊಂದು ಆಕರ್ಷಣೆ. ಹೆತ್ತವರ ಮಾತು ಕೇಳಿ ಚೆನ್ನಾಗಿ ಓದಿ ಏನಾದರೂ ಸಾಧನೆ ಮಾಡದಿದ್ದರೂ ಪರವಾಗಿಲ್ಲ, ಜೀವನವನ್ನು ನಿರ್ವಹಿಸುವಷ್ಟು ಆದಾಯ ಪಡೆಯುವಷ್ಟು ಶಕ್ತರಾಗಲಿ ಎನ್ನುವುದೊಂದೇ ಹೆತ್ತವರ ಆಶಯವಾಗಿತ್ತು. ಅದನ್ನರಿಯದ ಅವರ ಹರೆಯ ಅವರನ್ನು ದಾರಿ ತಪ್ಪಿಸಿತು. ಹೆತ್ತವರನ್ನು ವಿರೋಧಿಸಿ ಮದುವೆಯೂ ಆದರೂ ಓದು ಪೂರ್ಣಗೊಳ್ಳದೆ ಆದಾಯವೂ ಇರದೆ ಜೀವನ ನಿರ್ವಹಣೆ ಕಷ್ಟವಾಯಿತು. ಅವನು ಮೊದಲಿನಂತೆ ಇರಲಿಲ್ಲ, ಮೃಗಕ್ಕಿಂತ ಕಡಿಮೆಯಾಗಿ ವರ್ತಿಸತೊಡಗಿದ. ಕೆಲವೊಮ್ಮೆ ಬೈಗುಳ, ಕೆಲವೊಮ್ಮೆ ಕಪಾಳಮೋಕ್ಷ, ಇನ್ನು ಮುಂದುವರೆದು ಅವಳ ಕುತ್ತಿಗೆಗೆ ಕೈ ಹಾಕಿ ತನ್ನ ಭಯಾನಕವಾದ ಇನ್ನೊಂದು ಮುಖ ತೋರಿಸಿಯೇ ಬಿಟ್ಟ. ಹೆತ್ತವರಿಗೆ ಮಾಡಿದ ಮೋಸಕ್ಕೆ ಆಗಬೇಕಾದ ಶಿಕ್ಷೆಯೇ ತನಗೆ ಇದು ಎಂದು ಅವಳು ಅನುಭವಿಸ ನರಳಿ ನರಳಿ ಇಹಲೋಕವನ್ನು ತ್ಯಜಿಸಿ ಹೋದಳು. ಈ ಒಂದು ಕಥೆ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.